ಬೆಂಗಳೂರಿನಲ್ಲಿ ಟೋಯಿಂಗ್ ಮಾಫಿಯಾಗೆ ಕಂಪ್ಲೀಟ್ ಕಡಿವಾಣ ಬೀಳ್ತಾ ಅಥವಾ ಬಿದ್ದಿದ್ಯಾ ಹಾಗಾದ್ರೆ ಇನ್ನು ಮುಂದೆ ಟೋಯಿಂಗ್ ವ್ಯವಸ್ಥೆ ಜಾರಿಗೆ ಬರೋದಿಲ್ವಾ ಅನ್ನುವಂತ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇದೆ ಕಂಪ್ಲೀಟ್ ಆಗಿ ಬೆಂಗಳೂರಿನಲ್ಲಿ ಟೋಯಿಂಗ್ ಅನ್ನ ರದ್ದ ಮಾಡಿದ್ರಾ ಹಾಗಾದ್ರೆ ಇನ್ನು ಮುಂದೆ ಟೋಯಿಂಗ್ ವ್ಯವಸ್ಥೆ ಜಾರಿಗೆ ಬರೋದಿಲ್ವಾ ಕಂಪ್ಲೀಟ್ ಆಗಿ ರದ್ದಾಗಿದ್ಯಾ ಹೊಸ ಹಾಗೂ ಸರಳೀಕೃತ ಟೋಯಿಂಗ್ ವ್ಯವಸ್ಥೆ ಜಾರಿ ಮಾಡದ ಸರ್ಕಾರ ಪರ್ಯಾಯ ಪ್ಲಾನ್ ನಿರ್ಧಾರದಿಂದ ಹಿಂದೆ ಸರಿತ ಹೊಸ ಹಾಗೂ ಸರಳೀಕೃತ ಟೋಯಿಂಗ್ ವ್ಯವಸ್ಥೆಯನ್ನ ಸರ್ಕಾರ ಜಾರಿ ಮಾಡಿಲ್ಲ ಜನಾಕ್ರೋಶಕ್ಕೆ ಮಾಡಿದ ಟೋಯಿಂಗ್ ವ್ಯವಸ್ಥೆಗೆ ಸಂಪೂರ್ಣವಾಗಿ ತಿಲಾಂಜಲಿಯನ್ನ ಇಟ್ಟಿದ್ಯಾ ಅನ್ನುವಂತ ಪ್ರಶ್ನೆಯು ಕಾಡ್ತಾ ಇದೆ ಸ್ಥಗಿತಗೊಂಡಿರುವ ಟೋಯಿಂಗ್ ಸದ್ಯದ ಮಟ್ಟಿಗೆ ಮರು ಜಾರಿ ಆಗೋದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಸರಳೀಕೃತ ಟೋಯಿಂಗ್ ಅನ್ನ ಮರೆತೇ ಬಿಟ್ಟಿದೆ ಸರ್ಕಾರ ಜನಸ್ನೇಹಿ ಟೋಯಿಂಗ್ ವ್ಯವಸ್ಥೆ ಜಾರಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು ಈ ಹಿಂದೆ 6 ತಿಂಗಳು ಕಳೆದರೂ ಕೂಡ ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ ಮಾರಾಟ ಮಾಡಕ್ಕಾಗಲ್ಲ ಚಿಂತೆ ಮಾಡ್ತಿದ್ದೀರಾ 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವರು ನಿಮಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಜನಸ್ನೇಹಿ ಟೋಯಿಂಗ್ ಮಾತ್ರ ಇನ್ನು ಇಲ್ಲಿ ಪ್ರಾರಂಭ ಆಗಿಲ್ಲ ಹೀಗಾಗಿ ರಾಜಧಾನಿಯಲ್ಲಿ ಟೋಯಿಂಗ್ ಗೆ ತಿಲಾಂಜಲಿಯನ್ನ ಇಡಲಾಗಿದೆಯಾ ಅನ್ನುವಂತ ಒಂದು ಡೌಟ್ ಈಗ ಮೂಡ್ತಾ ಇದೆ ಟೋಯಿಂಗ್ ಉಪಟಳದಿಂದ ನಿಟ್ಟಿಸಿರು ಬಿಟ್ಟಿದ್ದಾರೆ ವಾಹನ ಸವಾರರು ನೋ ಪಾರ್ಕಿಂಗ್ ಜಾಗದಲ್ಲಿ ವಾಹನ ನಿಲ್ಲಿಸಿದ್ರೆ ಹೆಚ್ಚುವರಿ ದಂಡದ ರೂಲ್ಸ್ ಇದೆ ಟೋಯಿಂಗ್ ಬದಲಾಗಿ ಹೆಚ್ಚುವರಿ ದಂಡಂ ದಶಗುಣಂ ಸೂತ್ರವನ್ನ ಈಗ ಅನುಸರಿಸಲಾಗ್ತಾ ಇದೆ ಈಗಾಗಲೇ ಬೇಕಾಬಿಟ್ಟಿ ಟೋಯಿಂಗ್ ಅನ್ನ ಮಾಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಾಕಷ್ಟು ಜನಾಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು ಇದಕ್ಕೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಟೋಯಿಂಗ್ ಅನ್ನ ನಿಲ್ಲಿಸಲಾಗಿತ್ತು ಅದಾದ ನಂತರ ಸರಳೀಕೃತ ಟೋಯಿಂಗ್ ಅನ್ನ ನಾವು ಜಾರಿಗೆ ತರ್ತೀವಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೇಳಿದ್ರು ಸರಳೀಕೃತವಾಗಿ ನಾವು ಟೋಯಿಂಗ್ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಆದರೆ ಇದು ಹೇಳಿ 6 ತಿಂಗಳಾಗಿದೆ 6 ತಿಂಗಳಾದರೂ ಕೂಡ ಇನ್ನೂ ಸರಳೀಕೃತ ಟೋಯಿಂಗ್ ವ್ಯವಸ್ಥೆ ಮಾತ್ರ ಬಂದಿಲ್ಲ ಹಾಗಾಗಿ ಕಂಪ್ಲೀಟ್ ಆಗಿ ಡ್ರಾಪ್ ಮಾಡಿದಾರ ಅನ್ನುವಂಥ ಒಂದು ಡೌಟ್ ಇಲ್ಲಿ ಮೂಡ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಈಗಾಗಲೇ 6 ತಿಂಗಳು ಕಳೆದು ಬಿಟ್ಟಿದೆ ಜನಸ್ನೇಹಿ ಟೋಯಿಂಗ್ ವ್ಯವಸ್ಥೆಯನ್ನು ತರ್ತೀವಿ ಅಂತ ಕೂಡ ಹೇಳಿದರು ಅದು ಬಿಟ್ಟು ಹೆಚ್ಚಿನ ದಂಡವನ್ನು ಈಗ ಹಾಕಲಾಗ್ತಾ ಇದೆ ಇದೇ ಮುಂದೆ ಮುಂದುವರಿಸ್ಕೊಂಡು ಹೋಗುತ್ತಾ ಅಥವಾ ಸರಳೀಕೃತ ಟೋಯಿಂಗ್ ವ್ಯವಸ್ಥೆ ಬರಬಹುದಾ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯ ತೀರ್ಮಾನ ಆಗಬಹುದು ಅಥವಾ ಚರ್ಚೆ ನಡೀತಾ ಇದೆಯಾ ನಿನ್ನಷ್ಟೇ ಬೆಂಗಳೂರಲ್ಲಿ ದಿನೇ ದಿನೇ ವಾಹನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ವಾಹನಗಳ ಸಂಖ್ಯೆ ಹೆಚ್ಚಳ ಆದಂತೆ ಬೆಂಗಳೂರಲ್ಲಿ ಟ್ರಾಫಿಕ್ ದಟ್ಟಣೆ ಹೆಚ್ಚಳ ಆಗ್ತಾ ಇದೆ ಎಲ್ಲೆಂದಲ್ಲಿ ಪಾರ್ಕಿಂಗ್ ಅನ್ನ ಮಾಡಿ ಸಿಕ್ಕಾಪಟ್ಟೆ ಟ್ರಾಫಿಕ್ ದಟ್ಟಣೆಗೆ ಪ್ರಮುಖ ಕಾರಣವನ್ನ ಮಾಡ್ತಾ ಇದ್ದಾರೆ ಇದು ಸಂಬಂಧಪಟ್ಟಂತೆ ಕಳೆದ ಕೆಲ ದಿನಗಳ ಹಿಂದೆ ಕಳೆದ 6 ತಿಂಗಳ ಹಿಂದೆ ಟೋಯಿಂಗ್ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ರದ್ದು ಮಾಡಿದೆ ಯಾಕಂದ್ರೆ ಸಾರ್ವಜನಿಕ ಆಕ್ರೋಶಕ್ಕೆ ಮಣಿದು ತಾತ್ಕಾಲಿಕವಾಗಿ ನಾವು ರದ್ದು ಮಾಡಿದ್ದೀವಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ಅಧಿಕೃತವಾಗಿ ಹೇಳಿದ್ರು ಇನ್ನು ಮುಂದೆ ಬೆಂಗಳೂರಲ್ಲಿ ನಾವು ಟೋಯಿಂಗ್ಗೆ ಬದಲಾಗಿ ತಾತ್ಕಾಲಿಕವಾಗಿ ಸ್ಥಗಿತ ಅಡಿಗೆ ಅದಕ್ಕೆ ಪರ್ಯಾಯವಾಗಿ ಬೇರೆ ಸರಳೀಕೃತ ಟೋಯಿಂಗ್ ಅನ್ನ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು ಪೊಲೀಸ್ ಇಲಾಖೆ ಮಾಡಿ ಹೇಳಿತ್ತು ಆದ್ರೆ ಇಲ್ಲಿವರೆಗೂ 6 ತಿಂಗಳಾದ್ರೂ ಸಹ ಇಲ್ಲಿವರೆಗೂ ಸರಳೀಕೃತ ಟೋಯಿಂಗ್ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಜಾರಿ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ ಒಂದ್ ಕಡೆ ಎಲ್ಲೊಂದ್ ಕಡೆ ಬೆಂಗಳೂರಿನ ವಿವಿಧ ಭಾಗದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಇದೇ ಪದ್ಧತಿ ಮುಂದಿನ ದಿನಗಳಲ್ಲಿ ಮುಂದುವರಿಯುತ್ತ ಅನುಮಾನ ಕಾಡ್ತಾ ಇದೆ ಈಗಾಗಲೇ ಹಲವಾರು ಸುತ್ತಿನ ಸಭೆಯನ್ನು ಸಹ ಪೊಲೀಸ್ ಇಲಾಖೆ ಮಾಡಿದೆ ರಾಜ್ಯ ಸರ್ಕಾರ ಮಾಡಿದೆ ಆದ್ರೆ ಸರಳೀಕೃತವಾದಂತ ಟೋಯಿಂಗ್ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಜಾರಿ ಮಾಡುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಿಲ್ಲ ಹೀಗಾಗಿ ಎಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ರು ಆ ಪಾರ್ಕಿಂಗ್ ಜಾಗದಲ್ಲಿ ಮಾತ್ರ ದಂಡವನ್ನ ಹೆಚ್ಚುವರಿ ದಂಡವನ್ನ ಹಾಕುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಯಾಕಂದ್ರೆ ಈಗಾಗಲೇ ಟೋಯಿಂಗ್ ವಿಚಾರ ಸಂಬಂಧಪಟ್ಟಂತೆ ಯಾವ ರೀತಿಯ ಟೋಯಿಂಗ್ ವ್ಯವಸ್ಥೆಯನ್ನ ಬೆಂಗಳೂರಲ್ಲಿ ಜಾರಿ ಮಾಡಿದ್ರೆ ಉತ್ತಮ ಅನ್ನೋ ವಿಚಾರ ಸಂಬಂಧಪಟ್ಟಂತೆ ಒಂದು ಅಧಿಕಾರಿಗಳ ಮಟ್ಟದಲ್ಲಿ ಈಗಾಗಲೇ ಸಭೆ ಆಗಿದೆ ಪೊಲೀಸ್ ಕಮಿಷನರ್ ಮಟ್ಟದಲ್ಲಿ ಸಭೆ ಆಗಿದೆ ಆದ್ರೆ ಇಲ್ಲಿವರೆಗೂ ಸರಳೀಕೃತ ಟೋಯಿಂಗ್ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಜಾರಿ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ ಯಾಕಂದ್ರೆ ಸರ್ಕಾರದ ನಿರ್ಧಾರ ಪೊಲೀಸ್ ಇಲಾಖೆ ನಿರ್ಧಾರವನ್ನ ನೋಡಿದ್ರೆ ಇದೇ ರೀತಿಯಲ್ಲಿ ಮುಂದುವರಿಯುವಂತ ಸಾಧ್ಯತೆಗಳಿರುತ್ತೆ ಬಹುಶಃ ಬೆಂಗಳೂರಲ್ಲಿ ಟೋಯಿಂಗ್ ವ್ಯವಸ್ಥೆಗೆ ಸಂಪೂರ್ಣವಾಗಿ ತಿಲಾಂಜಲಿ ಇಡುವಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಕಳೆದ 6 ತಿಂಗಳಿಂದ ಯಾವುದೇ ರೀತಿ ನಿರ್ಧಾರವನ್ನ ಪ್ರಕಟ ಮಾಡಿದಂತೆ ಬಹುಶಃ ಟೋಯಿಂಗ್ ವ್ಯವಸ್ಥೆ ಏನಿದೆ ಅದಕ್ಕೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಎರಡೂ ಸೇರಿಸಿ ಸಂಪೂರ್ಣವಾಗಿ ತಿಲಾಂಜಲಿ ಇಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಲೀಲಶ್ರೀ ಥ್ಯಾಂಕ್ ಯು ಕೃಷ್ಣಮೂರ್ತಿ ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ ಮಾರಾಟ ಮಾಡಕ್ಕಾಗಲ್ಲ ಚಿಂತೆ ಮಾಡ್ತಿದ್ದೀರಾ 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ